ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಗದಗ ಜಿಲ್ಲೆಯ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರದ ಮುಂಬರುವ ವಿಧಾನಸಭಾ ಚುನಾವಣೆಯ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳಾಗಿರುವಂತಹ ಮತ್ತು ಗದಗ ಜಿಲ್ಲಾ ಬಂಜಾರ ಅಭಿವೃದ್ಧಿ ವೇದಿಕೆಯ ಅಧ್ಯಕ್ಷರು ಹಾಗೂ ಗದಗ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಗದಗಿನ ಸರ್ವೋದಯ ಸ್ಕೂಲ್ನ ಚೇರ್ಮನ್ರು ಮತ್ತು ಬಂಜಾರ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿಯ ಚೇರ್ಮನ್ನರು ಹಾಗೂ ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘ ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಗದಗ ಕ್ಷತ್ರಿಯ ಮಹಾಸಭಾದ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಮಾಜಿ ಸದಸ್ಯರು ಹಾಗೂ ಧಾರವಾಡ ಹಾಲು ಒಕ್ಕೂಟ KMF ಇದರ ಮಾಜಿ ನಾಮ ನಿರ್ದೇಶಕ ಸದಸ್ಯರು ಹಾಗೂ ಸುಮಾರು 25 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಹಾಗೂ ಬಿಜೆಪಿಯ ಉತ್ಸಾಹಿ ಯುವಕರಾದಂತಹ ಶ್ರೀ ಡಾಕ್ಟರ್ ಭೀಮ್ ಸಿಂಗ್ ನಾರಾಯಣಪ್ಪ ರಾಠೋಡ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicians.in.india.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ಸರ್ ಮೊದಲನೇದಾಗಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ಡಾಕ್ಟರ್ ಭೀಮ್ ಸಿಂಗ್ ನಾರಾಯಣಪ್ಪ ರಾಠೋಡ್ ಅಂತೇಳಿ, ನಾನು ಹುಟ್ಟಿದ್ದು ಕಳಸಾಪುರ ಗದಗ ತಾಲೂಕಲ್ಲಿ. 1969 ನಮ್ಮ ತಾಯಿ ರುಕ್ಮಿಣಿ ಮಾತಾ ಅವರು ನಾರಾಯಣರಪ್ಪರವರ ಕೊನೆಯ ಮಗನಾಗಿ ಜನಿಸಿದ್ದೀನಿ. ನಾನು ನನ್ನ ಪ್ರೈಮರಿ ಎಜುಕೇಷನನ್ನು ಕಳಸಾಪುರದೊಳಗೆ 1-5 ನಾನು ಕಳಸಾಪುರದೊಳಗೆ ಮಾಡಿದೆ. ತದನಂತರ 5-9 VDSTC ಸ್ಕೂಲ್ ಗದಗದಲ್ಲಿ ಓದಿದ್ದೀನಿ. ತದನಂತರ BK ಗುಪ್ತ ಹೈಸ್ಕೂಲ್ ರಾಣಿಬೆನ್ನೂರದೊಳಗೆ ನಾನು SLC ಮಾಡಿದ್ದೀನಿ. RTS ಕಾಲೇಜ್ ರಾಣಿಬೆನ್ನೂರದೊಳಗೆ PUC 1 ಮತ್ತು 2 ಮುಗಿಸಿ BSc ಕೂಡ ಅಲ್ಲೇ ಅಡ್ಮಿಷನ್ ಮಾಡ್ತಿದ್ದೆ. ಆ ವರ್ಷ ನನಗೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟದೊಳಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು ಸರ್. ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸ್ ಮುಗಿಸಿ ತದನಂತರ ಗದಗ ಬಂದ ನಂತರ ಮತ್ತೆ MTech ಕಲಿಬೇಕಂತ ಆಸೆ ಆಯ್ತು. BVB ಇಂಜಿನಿಯರಿಂಗ್ ಕಾಲೇಜ್ ಹುಬ್ಬಳ್ಳಿಯೊಳಗೆ ನನ್ನ MTech ಪದವಿಯನ್ನು ಮುಗಿಸಿದೆ. ಅದನ್ನು ಮಾಡ್ತಿರ್ಬೇಕಾದ್ರೆ ಸಮಾಜದ ಸಂಘಟನಾತ್ಮಕ ವಿಚಾರವಾಗಿ ನಮ್ಮ ಮುಂಡ್ರಗಿ ಶಿರಟ್ಟಿಯ ಜೊತೆಗೆ ಗದಗ ಜಿಲ್ಲೆಯ ಎಲ್ಲ ಹಿರಿಯರ ಜೊತೆ ಸಮಾಜ ಸಂಘಟನೆ ಆಗಬೇಕು, ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಭಾಳಷ್ಟು ಹಿರಿಯರ ಮಾರ್ಗದರ್ಶನ ಮಾಡ್ತಾ ಬಂದರು. ಹಾಗಾಗಿ ಅವತ್ತು ನಾನು ಈ ಸಮಾಜದ ವಿಚಾರದೊಳಗೆ ಸಂಘಟನಾತ್ಮಕ ವಿಚಾರದೊಳಗೆ ತೊಡಗಿಸ್ಕೋಬೇಕಂತೇಳಿ ಸಂದರ್ಭದಲ್ಲಿ ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರು ಸರ್? ನಾನು 1995 ರಾಜಕೀಯವಾಗಿ ಪಾದಾರ್ಪಣೆ ಮಾಡಿದ್ದೆ ಸರ್. ಅವತ್ತು ಸನ್ಮಾನ್ಯ SS ಪಾಟೀಲ್ ಸಾಹೇಬರು ನಮ್ಮ ಮುಂಡ್ರಗಿ ಕ್ಷೇತ್ರದ ಮೊದಲ ಬಾರಿಗೆ ಮಂತ್ರಿಯಾದರು. ಮಂತ್ರಿಯಾದ ಮೇಲೆ ಅವರಲ್ಲಿ ಇರತಕ್ಕಂಥ ಒಂದು ಆಸಕ್ತಿ ನಮ್ಮಂಥ ಯುವಕರಿಗೆ ಸ್ವಲ್ಪ ಭಾಳಷ್ಟು ಪ್ರೇರಣೆ ನೀಡಿತು. ಜೊತೆಗೆ ಗದಗ ಜಿಲ್ಲಾದೊಳಗೆ ಇರತಕ್ಕಂಥ ಎಲ್ಲ ರಾಜಕೀಯ ನಾಯಕರುಗಳು ಈ ಯುವಶಕ್ತಿಗೆ ಕೊಡುವಂಥ ಸಲಹೆಗಳನ್ನು ನಾನು ಕೂಡ ಜೀವನದೊಳಗೆ ಅಳವಡಿಸಿಕೊಂಡು ಮುಂದಿನ ದಿನಮಾನದೊಳಗೆ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಯಾಕೆ ಮಾಡಬಾರ್ದು? ಸಮಾಜಕ್ಕೆ ಅಭಿವೃದ್ಧಿಯಾಗುವಂಥ ವ್ಯವಸ್ಥೆದೊಳಗೆ ರಾಜಕಾರಣ ನಾವು ಕೂಡ ಸಮಾಜ ಇವತ್ತು ಸಾಕಷ್ಟು ನನ್ನ ಜೊತೆ ಇದೆ, ಯಾಕೆ ನಾವು ಮಾಡಬಾರ್ದು ಅಂತೇಳಿ ಅವತ್ತು ಅವರಿಂದ ನಾನು ಮೋಟಿವೇಟ್ ಆದೆ ಸರ್. ತುಂಬ ಸಂತೋಷ ಸರ್. ಆ ಒಂದು ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಯಾರು? ರಾಜಕೀಯ ಆದರ್ಶ ಗುರುಗಳು ಅನ್ನೋಕ್ಕಿಂತ ನನ್ನ ಇವತ್ತೇನು ಶಿರಟ್ಟಿ ಮತಕ್ಷೇತ್ರ ಇದೆ, ಇವತ್ತು ಮುಂಡ್ರಗಿ ಮತಕ್ಷೇತ್ರದೊಳಗೆ ನಾನು 25 ವರ್ಷದಿಂದ ಇದ್ದೀನಿ. ಇವತ್ತು ಶಿರಟ್ಟಿ ಮುಂಡ್ರಗಿ ಮತಕ್ಷೇತ್ರದೊಳಗೆ ಇರತಕ್ಕಂಥದ್ದು ಗದಗ ಮತಕ್ಷೇತ್ರದೊಳಗೆ ಇರತಕ್ಕಂಥ ಎಲ್ಲ ಸಮಾಜದ ಬಾಂಧವರು ಜೊತೆಗೆ ಜಾತ್ಯತೀತವಾಗಿರತಕ್ಕಂಥ ಎಲ್ಲ ನಾನು ಅವರಿವ್ರ ಹೆಸರಿನಂಗೆಲ್ಲ ಇವತ್ತೇನು ರೂಲಿಂಗ್ದೊಳಗೆ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಹಿಂದೆ ಮಂತ್ರಿ ಇದ್ದವರು ಎಲ್ಲರನ್ನ ನೋಡಿಕೊಂಡು ಅವರ ಆದರ್ಶ ವ್ಯಕ್ತಿತ್ವದ ಜೊತೆಗೆ ನಾನು ರಾಜಕಾರಣ ಮಾಡಬೇಕಂತ ಹೇಳಿ ಎಲ್ಲರ ಮಾರ್ಗದರ್ಶನದೊಳಗೆ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಸರ್. ತುಂಬ ಸಂತೋಷ ಸರ್. ಸರ್, ಈಗಾಗಲೇ ತಾವು ರಾಜಕೀಯ ರಂಗದಲ್ಲಿ ಒಂದು ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನಾಗಲಿ ಸಾಮಾಜಿಕ ಕೆಲಸಗಳನ್ನು ಮಾಡಿದಿರಿ. ತಾವು ಈ ಒಂದು 25 ವರ್ಷ ಕಾಲಾವಧಿಯಲ್ಲಿ ಯಾವ್ಯಾವ ಸಂಘಟನೆಯಲ್ಲಿ, ಹೋರಾಟಗಳಲ್ಲಿ ಹಾಗೂ ಸೇವಾ ಸಂಘ ಸಂಸ್ಥೆಗಳಲ್ಲಿ ಪಾಲ್ಗೊಂಡಿದ್ದೀರಿ ಸರ್? ನಾನು ಮೊದಲಿಗೆ ನಾನು ಎಜುಕೇಷನ್ ಮುಗಿದ ಮೇಲೆ ಗದಗ ಜಿಲ್ಲಾ ಬಂಜಾರ ಅಭಿವೃದ್ಧಿ ವೇದಿಕೆಯ ಅಧ್ಯಕ್ಷನಾಗಿ
ನೇಮಕವಾದ ಮೇಲೆ. ತದನಂತರ ನನಗೆ ಸಮಾಜದ ಬೇರೆ ಸಮಾಜದವರು ಕೂಡ ನನ್ನನ್ನು ಗುರುತಿಸ್ಕೊಂಡು ನಮ್ಮ ಸಮಾಜದೊಳಗೆ ಬಂಜಾರ ಕೋಆಪ್ ಕ್ರೆಡಿಟ್ ಸೊಸೈಟಿ ಅಂಥೇಳಿ ಕಟ್ಟಿದ್ವಿ. ಶೈಕ್ಷಣಿಕವಾಗಿ ಸಮಾಜ ಮುಂತರಬೇಕಂಥೇಳಿ ಗದಗದೊಳಗೆ ಸರ್ವೋದಯ ಪ್ರಾಥಮಿಕ ಸ್ಕೂಲ್ ಅಂಥೇಳಿ ಅದನ್ನು ಹುಟ್ಟಾಕಿದ್ವಿ. ಇವತ್ತು ಎಸ್ ಎಲ್ ಸಿವರೆಗೂ ನಡೀತಾ ಇದೆ ಸರ್ ಅದು. ಜೊತೆಗೆ ಕ್ಷತ್ರಿಯ ಸಮಾಜದ ಸಂಘಟನೆ ವಿಚಾರದೊಳಗೆ ನನ್ನನ್ನು ಸಮಾಜದವರೆಲ್ಲರ ತೊಡಗಿಸ್ಕೊಂಡ್ರು. ಅಲ್ಲಿ ನನಗೆ 32 ಸಮಾಜದ ಅಧ್ಯಕ್ಷನಾಗಿ ಆ ಒಂದು ಸೇವೆ ಮಾಡಲಿಕ್ಕೆ ಅವಕಾಶನೂ ಮಾಡಿಕೊಟ್ರು ಕ್ಷತ್ರಿಯ ಸಮಾಜದವರೆಲ್ಲರೂ. ಆಮೇಲೆ ನಾನು ರಾಜಕೀಯವಾಗಿ ಜೊತೆಗೆ ರಾಜಕೀಯವಾಗಿ ಎಲ್ಲರ ಜೊತೆ ಇದ್ದಾಗ ನನಗೆ 1999 ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ ಸದಸ್ಯರನ್ನಾಗಿ ಮಾಡಿಕೊಳ್ಳಿಕ್ಕೆ ನೇಮಕ ಆಗಲಿಕ್ಕೆ ನನಗೆ ರಾಜಕೀಯ ಮುಖಂಡರುಗಳು ಎಲ್ಲ ಗದಗ ಜಿಲ್ಲೆಯ ರಾಜಕೀಯ ಮುಖಂಡರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು ಇವರೆಲ್ಲರೂ ಕೂಡ್ಕೊಂಡು ಆರ್ ಪಾಟೀಲ್ ಸಾಹೇಬರು ಕೂಡ್ಕೊಂಡು ನನಗೆ ಬಡ ಸಮಾಜದೊಳಗಿರ್ತಕ್ಕಂಥ ಹುಡುಗನಿಗೆ ಮೇಲೆತ್ತುವಂಥ ಕೆಲಸ ಮಾಡಬೇಕಂಥೇಳಿ ಅವರೆಲ್ಲ ನನಗೆ ಆಶೀರ್ವಾದ ಮಾಡಿ ಇದಕ್ಕೆ ನೇಮಕ ಮಾಡಿದರು. ಮಂಡಳಿಗೆ KMF ನಿರ್ದೇಶಕನಾಗಿ ನನಗೆ ನೇಮಕ ಮಾಡಿಸಿದರು. ಜೊತೆಗೆ ನಾನು ಪ್ರತಿಯೊಂದು ಸಮಾಜದವರ ಜೊತೆ ನನ್ನ ಸಾರ್ವಜನಿಕ ಬದುಕು ಏನು ನಾನು ಹೋಗ್ತಾ ಇದ್ದೆ ಅದಕ್ಕೆಲ್ಲದಕ್ಕೂ ನನಗೆ ಸಮಾಜದ ವಿಚಾರವಾಗಿ ನನಗೆ ತೊಡಗಿಸ್ಕೊಂಡು ಇಲ್ಲಿವರೆಗೆ ನನಗೆ ಹೂವಿನಂಗೆ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಜನ ನನಗೆ ಎತ್ಕೊಂಡು ಇವತ್ತು ಸಾಮಾಜಿಕವಾಗಿ ಹುಡುಗ ಬೆಳೀಲಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಸರ್. ಅದೇ ರೀತಿ ಬಂಜಾರ ಒಂದು ಸಂಘದಲ್ಲಿ ತಾವು ಯಾವ ರೀತಿ ಕಾರ್ಯನಿರ್ವಹಿಸಿದ್ರಿ? ಬಂಜಾರ ಅಭಿವೃದ್ಧಿ ವೇದಿಕೆಯ ಅಧ್ಯಕ್ಷನಾಗಿ ನಮ್ಮೆಲ್ಲ ಸಮಾಜದ ಹಿರಿಯರದ ಒಂದು ಕನಸುಗಳಿತ್ತು ಸರ್. ನಾವು ಎಲ್ಲಿ ಬಂಜಾರ ಕೋಆಪ್ ಕ್ರೆಡಿಟ್ ಸೊಸೈಟಿ ಅನ್ನೋದು ರಾಜ್ಯದೊಳಗೆ ಸಹಕಾರಿ ರಂಗದೊಳಗೆ ಈ ಸಮಾಜ ಗುರುತಿಸುವಂಥ ಕೆಲಸವನ್ನು ಗದಗ ಜಿಲ್ಲಾದೊಳಗೆ ನನ್ನ ಅಧ್ಯಕ್ಷತೆದೊಳಗೆ ಆಯ್ತು ಸರ್. ಹಾಗಾಗಿ ಸೌಹಾರ್ದ ಕೋಆಪ್ ಕ್ರೆಡಿಟ್ ಸೊಸೈಟಿ ಅಂಥೇಳಿ ಮಾಡಿದ್ವಿ. ಜೊತೆಗೆ ತದನಂತರ ಶೈಕ್ಷಣಿಕವಾಗಿ ಸಮಾಜ ನಮ್ಮ ಸಮಾಜದೊಳಗೆ ಈ ಗೋವಾಕ್ ಹೋಗ್ತಾರೆ ಸರ್, ವಿಶೇಷವಾಗಿ ನಮ್ಮ ಗದಗ ಜಿಲ್ಲಾದೊಳಗೆ ಮಕ್ಕಳನ್ನ ಅಜ್ಜ ಅಮ್ಮಂದಿರ ಹತ್ರ ಬಿಟ್ಕೊಂಡು ವಲಸೆ ಹೋಗುವಂತ ಕೆಲಸ ಮಾಡ್ತಾರೆ. ಆ ಮಕ್ಕಳು ಶೈಕ್ಷಣಿಕ ವಂಚಿತರಾಗ್ತಾರೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ. ಹಂಗಾಗಿ ಸಮಾಜದವರೆಲ್ಲರೂ ಕೂಡ್ಕೊಂಡು ಆ ಒಂದು ಸರ್ವೋದಯ ಸ್ಕೂಲ್ ಅಂತ ತೆಗೆದು ಅವ್ರಿಗೆ ಒಂದು ಗಾಡಿ ಮಾಡಿ ಅವ್ರಿಗೆ ಕರ್ಕೊಂಬಂದು ಆ ಸಮಾಜದವರೆಲ್ಲರೂ ಅದಕ್ಕೆ ಟೀಚರ್ಸಿಗೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಪಗಾರ ಕೊಡಿಸಿ ಒಂದು ಎಲ್ಲೋ ಒಂದು ಬಾಡಿಗೆ ಒಂದು ಬಿಲ್ಡಿಂಗ್ ಮಾಡಿಕೊಂಡು ಅವತ್ತು ಹುಟ್ಟಾಕಿರೋದಂಥ ಇವತ್ತು ಶಾಲೆ, ಇವತ್ತು ಎಸ್ ಎಲ್ ಸಿ ತನ ನಡೆದದ. ಅದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ ಬಿಲ್ಡಿಂಗ್ ಮಾಡಿದ್ದೀವಿ. ಜೊತೆಗೆ ಅಭಿವೃದ್ಧಿ ವೇದಿಕೆ ಅಧ್ಯಕ್ಷನಾಗಿ ಗಜೇಂದ್ರಗಢದೊಳಗೆ ಪ್ರಥಮವಾಗಿ ನಾವು ಬಂಜಾರ ಭವನವನ್ನು ಹುಟ್ಟಾಕಿದ್ವಿ ಸರ್. ಇವತ್ತು ಸುಮಾರು 2 ಅಂತಸ್ತಿನ ಬಹುದೊಡ್ಡ ಕಟ್ಟಡ, ಸುಮಾರು ಒಂದು 4-5 ಕೋಟಿ ರೂಪಾಯಿಗೂ ಹೆಚ್ಚಿಗೆ ಬೆಲೆ ಬಾಳುವಂಥ ದೊಡ್ಡ ಕಟ್ಟಡ. ಅಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಲಲಪ್ಪ ರಾಠೋಡ್ರ ಅಧ್ಯಕ್ಷತೆದೊಳಗೆ ಅವ್ರ ಹಿರಿಯತನದೊಳಗೆ ಆ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭಿಸಿದಂಥ ವ್ಯವಸ್ಥೆ ಅದು ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ. ತದನಂತರ ಗದಗದೊಳಗೆ ಒಂದು 5 ಕೋಟಿ ರೂಪಾಯಿದು ಬಂಜಾರ ಭವನವನ್ನು ಕಟ್ಟಿದ್ದೀವಿ ಸರ್. ಅದು ಸಮಾಜದ ಆಡಳಿತದ ಹಿಡಿತದೊಳಗನ ಇಟ್ಕೊಂಡು ಕಟ್ಟಿದ್ದೀವಿ. ಅದು ಸುಮಾರು ಈಗ 4-5 ಕೋಟಿ ರೂಪಾಯಿ ಕಿಮ್ಮತ್ತು ಇರುವಂಥ ಒಂದು ಕಟ್ಟಡ. ಇದು ಆಗಿರತಕ್ಕಂಥದ್ದು ಗದಗ ಜಿಲ್ಲೆಯೊಳಗೆ ನಾವು ಮಾಡಿರ್ತಕ್ಕಂಥ ಕೆಲಸ ರಾಜ್ಯದೊಳಗೆ ಯಾರೂ ಮಾಡಿಲ್ಲ ಸರ್. ಇದು ಪ್ರಥಮವಾಗಿ ಸಂಘಟನೆ ಮುಖಾಂತರ ನಾವು ಭವನಗಳನ್ನು ಕಟ್ಟಿದ್ದು. ನಾವು ಇತ್ತೀಚೆಗೆ ಸರ್ಕಾರ ಒಂದೊಂದು ಜಿಲ್ಲೆಗೆ ಒಂದೊಂದು ತಾಲೂಕಿಗೆ 5 ಕೋಟಿ 2 ಕೋಟಿ ಕೊಟ್ಟು ಭವನಗಳನ್ನು ಕಟ್ತಾ ಇದ್ದಾರೆ ಸರ್ಕಾರ. ಬಟ್ ಇವೆಲ್ಲ ನಾವು ಎರಡೂ ಕಡೆ ಭವನಗಳು ಬಹು ದೊಡ್ಡ ಪ್ರಮಾಣದೊಳಗೆ ಮಾಡಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಯ ಮುಖಾಂತರ. ಇದು ರಾಜ್ಯದೊಳಗೆ ಪ್ರಥಮ. ಇನ್ನು ಅದು ಬಿಟ್ಟು ಸಮಾಜಕ್ಕಾಗಿ ಮುಂಡ್ರಿಗಿಯೊಳಗೆ 2 ಎಕರೆ 21 ಗುಂಟೆ ಜಾಗ ಮಾಡಿದ್ವಿ ಸರ್. 2 ಎಕರೆ 21 ಗುಂಟೆ ಜಾಗ ಮಾಡಿ ಸಮಾಜಕ್ಕಾಗಿ ಅಲ್ಲಿ ಬಂಜಾರ ಕಾಲನಿ ಅಂತೇಳಿ ಮಾಡ್ಬೇಕಂತೇಳಿ ಇದನ್ನು ಮಾಡಿದ್ದೀವಿ. ಒಂದಿಷ್ಟು ನಿವೇಶನಗಳನ್ನು ಬಡವರಿಗೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ತಗೊಂಡಿದ್ದೀವಿ. ಜೊತೆಗೆ ಒಂದು 4 ಪ್ಲಾಟ್ ಆ ಭವನಕ್ಕಂಥೇಳಿ ಅಲ್ಲಿನೂ ಒಂದು ಭವನ ಕಟ್ಟಬೇಕು. ನಾನು ಜಿಲ್ಲಾಧ್ಯಕ್ಷನಾಗೇನಂತಂದ್ರೆ ಇಡೀ ನಮ್ಮ ಜಿಲ್ಲೆಯೊಳಗೆ ಇರತಕ್ಕಂಥ ನಮ್ಮ ಸಮಾಜದವರು ಎಲ್ಲರೂ ಅವ್ರಿಗೆ ಗುರುತರವಾಗಿರ್ತಕ್ಕಂಥ ನಾವು ಕೆಲಸ ಮಾಡಿ ತೋರಿಸ್ಬೇಕಂತೇಳಿ ಅಲ್ಲಿ 2 ಎಕರೆ 21 ಗುಂಟೆ ಜಾಗವನ್ನು ಮುಂಡ್ರಿಗೆ ಹೆಸರು ರೋಡಿಗೆ ಮಾಡಿದ್ದೀವಿ ಸರ್. ಇನ್ನು ಶಿರಟ್ಟಿಯೊಳಗೆ ಅಲ್ಲಿ ನಂದೇ ಆಗಿರ್ತಕ್ಕಂಥ ವೈಯಕ್ತಿಕ ಜಾಗ ಮಾಡಿದ್ದೀವಿ. ಮುಂದಿನ ದಿನಮಾನದೊಳಗೆ ಎಲ್ಲ ಹಿರಿಯರ ಆಶೀರ್ವಾದ, ಕ್ಷೇತ್ರದೆಲ್ಲ ಹಿರಿಯರ ಆಶೀರ್ವಾದ ಜೊತೆಗೆ ಅಲ್ಲಿನೂ ಸಮಾಜಕ್ಕೊಂದು ಸಮುದಾಯ ಭವನ ಕಟ್ಟಬೇಕಂತೇಳಿ ಇದು ಸಾಮಾಜಿಕ ಕಳಕಳಿ ಇರತಕ್ಕಂಥ ನನ್ನ ಜವಾಬ್ದಾರಿ ಸರ್.
ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಭಾರತೀಯ ಜನತಾ ಪಕ್ಷದ ಗದಗ್ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಆ ಒಂದು ಪಕ್ಷದಲ್ಲಿ ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಇದ್ರಿ, ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ರಿ? ನಾನು ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿ ನನಗೇನು ಪಕ್ಷ ಜವಾಬ್ದಾರಿ ಕೊಟ್ಟದ, ಇವತ್ತ ನಮ್ಮ ಸಮಾಜದವ್ರದ್ದು ಅಷ್ಟೇ ಅಲ್ಲ, ಇತರೆ ಸಮಾಜದವ್ರ ಜೊತೆ ನಾ ಏನು ಇವತ್ತು ಈ ಮಟ್ಟಕ್ಕೆ ಬೆಳ್ಕೊಂಡು ಬಂದಿದ್ದೀನಿ, ನನಗೆ ಯಾರ ಪ್ರೀತಿಯಿಂದ ಕಾಣ್ತಾರ, ನಾನು ಯಾರಿಗೆ ಗೌರವಿಸ್ತೀನಿ ಅವರೆಲ್ಲರ ಹತ್ರ ಭಾರತೀಯ ಜನತಾ ಪಕ್ಷವನ್ನು ಸಂಘಟಿಸುವಂತ ಕೆಲಸ ಮಾಡಿದ್ದೀನಿ. ಉದಾಹರಣೆ ನಿಮಗೆ, ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆ ಒಳಗೆ ಶಿರಟಿ ಮತಕ್ಷೇತ್ರದ ನಮ್ಮ ಶಾಸಕರಾಗಿರತಕ್ಕಂಥ ರಾಮಣ್ಣ ಲವಾಣಿ ಅವರು 30,000 ಮತಗಳ ಅಂತರದಿಂದ ಗೆಲ್ಲಲಿಕ್ಕೆ ಕಾರಣ ಸಮಾಜವನ್ನು ಒಂದುಗೂಡಿಸುವಂತ ಕೆಲಸ ಮಾಡಿವಿ. ಬೇರೆ ಸಮಾಜದವರು ಕೂಡ ನನಗೇನು ಪ್ರೀತಿಸ್ಕೊಂತ ಬಂದಿದ್ದಾರೆ, ಬೆಳೆಸ್ಕೊಂತ ಬಂದಿದ್ದಾರೆ, ಅವರು ಕೂಡ ನನ್ನ ಜೊತೆ ಕೈ ಜೋಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೆ ನಾನು ಕೂಡ ಭಾಗಿತ್ವ ವಹಿಸಿ ನನ್ನ ಪ್ರಾಮಾಣಿಕ ಸೇವೆಯನ್ನು ಮಾಡಿದ್ದೀನಿ. ಜೊತೆ ಜೊತೆಗೇನೆ ರೋಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕಳಕಪ್ಪ ಬಂಡಿ ಸಾಹೇಬರನ್ನ ಅವರ ಎಲೆಕ್ಷನ್ನು ಕೂಡ ಬಹಳಷ್ಟು ಆಸಕ್ತಿಯಿಂದ ಮಾಡಿದ್ದೀನಿ. ಜೊತೆಗೆ ಗದಗ ತಾಲೂಕು ಗದಗ ಕ್ಷೇತ್ರದೊಳಗಿರ್ತಕ್ಕಂಥ ನಮ್ಮ ಹಿಂದಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಅನಿಲ್ ಮೆಣಸಿಕೆ ಅವರ ಪರವಾಗಿ ಸಾಕಷ್ಟು ಎಲ್ಲ ಸಮಾಜದ ಮುಖಂಡರನ್ನು ಕರ್ಕೊಂಡು ಎಲ್ಲ ಚುನಾವಣಾ ಪ್ರಚಾರವನ್ನು ಮಾಡಿದ್ದೀವಿ. ಜೊತೆಗೆ ಗದಗ ತಾಲೂಕಿನೊಳಗೆ ನನಗೆ ತವರು ತಾಲೂಕಿದು ಎಲ್ಲರೂ ನನಗೆ ಪ್ರೀತಿಯಿಂದ ಬೆಳೆಸ್ಕೊಂತ ಬಂದಿರತಕ್ಕಂಥ ಈ ಗದಗ ಜಿಲ್ಲೆಯೊಳಗೆ ನಾ ವಿಶೇಷವಾಗಿ ಸಮಾಜದ ಜೊತೆಗೆ ಇತರೆ ಸಮಾಜದ ಎಲ್ಲ ಮುಖಂಡರು ಕೂಡ ನನಗೆ ಪ್ರೀತಿಯಿಂದ ಬೆಳೆಸ್ಕೊಂತ ಬಂದಿದ್ದಾರೆ. ನನ್ನ ಮಾತಿಗೂ ಗೌರವ ಕೊಟ್ಟು ಇವತ್ತು ಹುಡುಗ ಬಿಜೆಪಿ ಒಳಗಿದಾನ ಅಂತಂದ್ರೆ ಅವ ಇರುವಂತ ಪಕ್ಷಕ್ಕೆ ನಾವೆಲ್ಲ ಬೆಂಬಲಿಸೋಣ ಅಂತೇಳಿ ಎಲ್ಲರ ಆಶೀರ್ವಾದ ಮಾಡಿ ಇವತ್ತು ಗೆಲ್ಲಿಸ್ಕೊಂತ ಬಂದಿದ್ದಾರೆ. ಹಾಗಾಗಿ ನನ್ನ ಪ್ರಾಮಾಣಿಕವಾದಂತಹ ಸೇವೆ ಭಾರತೀಯ ಜನತಾ ಪಕ್ಷ ಮಾಡ್ಕೊಂಡು ಬಂದಿದ್ದೀನಿ ಸರ್. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ ತಮ್ಮಲ್ಲಿರುವಂತಹ ವಿಶೇಷ ಕಾಳಜಿ ಏನು ಸರ್? ಶಿರಹಟ್ಟಿ ಮತಕ್ಷೇತ್ರ ಮೀಸಲು ಕ್ಷೇತ್ರ 2008 ಆದ ನಂತರ ನಾವೇನು ಯುವ ಜನತೆ, ಇವತ್ತಿನ ಯುವ ಜನತೆ, ಆಮೇಲೆ ಇಷ್ಟೊಂದು ಮಾಡರ್ನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ಬಹುತೇಕ ಬೀಯಿಂಗ್ ಎನ್ ಎಂಜಿನಿಯರ್ ಆ್ಯಂಡ್ ಆಸ್ಪರೆಂಟ್ ಆಫ್ ದ ಮುಂಡ್ರಗಿ ಶಿರಹಟ್ಟಿ ಕಾನ್ಸ್ಟಿಟ್ಯುಯೆನ್ಸಿ ನಮ್ಮದೇ ಆಗಿರತಕ್ಕಂಥ ಆಲೋಚನೆಗಳು ಉಂಟು ಸರ್. ಕ್ಷೇತ್ರದೊಳಗೆ ರಾಜಕೀಯ ಅನುಭವಸ್ಥರು ಭಾಳಷ್ಟು ಜನ ಇದ್ದಾರೆ, ಅವರ ಸಲಹೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಾರ್ದಂಥ ಒಂದು ವ್ಯವಸ್ಥೆ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಭಗವಂತ ಪಕ್ಷ ಕ್ಷೇತ್ರದ ಜನ ನನಗೇನಾದರೂ ಅವಕಾಶ ಕೊಟ್ಟಲ್ಲಿ ಅವರೆಲ್ಲರ ವಿಚಾರಗಳನ್ನು ಸರಿಯಾಗಿ ನಾನು ಉಪಯೋಗ ಮಾಡಿಕೊಂಡು ಅವರ ಸಲಹೆ ಮೇರೆಗೆ ಕ್ಷೇತ್ರದೊಳಗೆ ನಮ್ಮದೇ ಆಗಿರತಕ್ಕಂಥ ಆಲೋಚನೆಗಳಿದಾವೆ ಸರ್. ನಮಗೆ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಅನ್ನುವಂಥದ್ದು ನಮ್ಮ ಮುಂಡ್ರಗಿ ಶಿರಹಟ್ಟಿ ಕ್ಷೇತ್ರದೊಳಗೆ ಯಾವ ಒಂದು ಶೈಕ್ಷಣಿಕವಾಗಿ ಅಲ್ಲಿಯ ಜನ ಮುಂದುವರಿಯುವಂಥ ಒಂದು ವ್ಯವಸ್ಥೆಗೆ ಆಸ್ಪದನೆ ಸಿಕ್ಕಿಲ್ಲ. ಕೈಗಾರಿಕೆವಾಗಿ ಅಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ದುಡಿಯುವ ಕೈಗೆ ಕೆಲಸ ಒಂದು ಕೊಡಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗ ತರುವಂಥ ಕೆಲಸ ನಮ್ಮ ಕ್ಷೇತ್ರದೊಳಗೆ ಆಗಿಲ್ಲ ಅಂತ ನನ್ನ ಭಾವನೆ. ಅಂಥ ಒಂದು ವ್ಯವಸ್ಥೆಯನ್ನು, ಅಂಥ ಕೊರಗನ್ನು, ಆ ಒಂದು ರಾಜಕೀಯ ಒಂದು ವ್ಯವಸ್ಥೆಯನ್ನು ಸರಿದೂಗಿಸ್ಬೇಕಂತಂದ್ರೆ ನನ್ನ ಕ್ಷೇತ್ರದ ಜನ ಪಕ್ಷ ಒಂದ್ಸರಿ ಅವಕಾಶ ಕೊಟ್ರಂದ್ರೆ ಜನರ ಆಸೆಗೆ ತಕ್ಕಂತೆ ಯುವಜನರ ಇವತ್ತಿನ ಏನು ಬೇಡಿಕೆ ಇದೆ ಆಮೇಲೆ ಅಭಿವೃದ್ಧಿಯ ವಿಚಾರವಾಗಿ ನಾನು ಭಾಳಷ್ಟು ನನ್ನನ್ನು ತೊಡಗಿಸ್ಕೊಂಡು ಹಿರಿಯರ ಮಾರ್ಗದರ್ಶನದೊಳಗೆ ಹಿಂದಿರತಕ್ಕಂಥ ಶಾಸಕರಿರಬಹುದು, ಮಂತ್ರಿಗಳಿರಬಹುದು, ಇವತ್ತಿರತಕ್ಕಂಥ ಶಾಸಕರು ಮಂತ್ರಿಗಳನ್ನೆಲ್ಲರನ್ನ ತಗೊಂಡು ಎಲ್ಲರ ಸಲಹೆ ತಗೊಂಡು ಕ್ಷೇತ್ರದೊಳಗೆ ಭಾಳಷ್ಟು ರಾಜಕೀಯ ಮುತ್ಸದ್ದಿಗಳಿದ್ದಾರೆ, ಆಮೇಲೆ ಯುವಕರು ಯುವ ಸ್ನೇಹಿತರು ಎಲ್ಲರಿದ್ದಾರೆ, ಅವರೆಲ್ಲರ ಮಾರ್ಗದರ್ಶನದೊಳಗೆ ಕ್ಷೇತ್ರದ ಅಭಿವೃದ್ಧಿಯನ್ನು ಒಂದು ಮಾದರಿಯ ಕ್ಷೇತ್ರವನ್ನಾಗಿ ಶಿರಹಟ್ಟಿ ಮತ ಕ್ಷೇತ್ರ ಮಾಡ್ತೇನೆ ಅಂತ ಹೇಳಿ ನಾನು ಕನಸು ಕಾಣ್ತಾ ಇದ್ದೇನೆ ಸರ್. ಅವಕಾಶ ಸಿಕ್ಕರೆ ತಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು 100% ಅದನ್ನು ಮಾಡಿ ನನ್ನ ರಾಜಕೀಯ ಉದ್ದೇಶ ಮತ್ತು ಗುರಿ ಏನದಲ್ಲ, ಶಿರಹಟ್ಟಿ ಮತ ಕ್ಷೇತ್ರ ಈ ರಾಜ್ಯದೊಳಗೆ ಒಂದು ಮಾದರಿಯ ಕ್ಷೇತ್ರವನ್ನಾಗಿ ಮಾಡಬೇಕು, ಯುವಕರಿಗೆ ಭೀಮಸಿಂಗ್ ರಾಠೋಡ್ ಅನ್ನೋನು ಸ್ಫೂರ್ತಿಯಾಗಬೇಕಂತಕ್ಕಂಥ ಕನಸನ್ನು ಕಾಣ್ತಾ ಇದ್ದೀನಿ. ಭಗವಂತ ಮತ್ತು ಕ್ಷೇತ್ರ ಜನ ನನಗೆ ಅವಕಾಶ ತಂದು ಕೊಡಬೇಕು ಸರ್. ತುಂಬಾ ಸಂತೋಷ ಸರ್. ಸರಿ, ಇನ್ನು ತಾವೊಬ್ಬ ಸ್ನಾತಕೋತ್ತರ ಅಂದ್ರೆ ಎಂಟೆಕ್ ಪದವೀಧರರಾಗಿ ಕ್ಷೇತ್ರದ ಯುವ ಜನರ ಉದ್ಯೋಗಾವಕಾಶಗಳಿಗೆ ತಮ್ಮ ಅಭಿಪ್ರಾಯ ಸರ್? ಇವತ್ತಿನ ದಿನಮಾನದೊಳಗ ಪದವಿ ಮುಗಿಸಿನೂ ಕೂಡ ಬಹಳಷ್ಟು ತಂದೆ ತಾಯಿ ತಮ್ಮ ತಮ್ಮ ಮಕ್ಕಳು ಸರ್ಕಾರಿ ನೌಕರಿ ಮಾಡಬೇಕು, ಇಲ್ಲಾಂತಂದ್ರೆ ಪ್ರೈವೇಟ್ ಒಳ್ಳೆಯ ನೌಕರಿಯನ್ನು ಮಾಡಿಕೊಂಡು ತಮ್ಮ ಜೀವನ ತಾವು ಮಾಡಬೇಕಂತೇಳಿ ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸುವಂಥ ಒಂದು ಪರಿಪಾಠ. ಇವತ್ತು ನಮ್ಮ ಕ್ಷೇತ್ರದೊಳಗೆ ವಿಶೇಷವಾಗಿ ಈ ನಿರುದ್ಯೋಗಿ ವಿಚಾರವನ್ನು ಯಾರೂ ಗಮನದಲ್ಲಿಟ್ಕೊಂಡು ರಾಜಕಾರಣ ಮಾಡ್ತಾ ಇಲ್ಲ. ಕೇವಲ
ರಸ್ತೆ ಅಭಿವೃದ್ಧಿ ಮಾಡೋದು, ಮನೆ ತರೋದು, ಕೆರೆ ಕಟ್ಟೆ ಕಟ್ಟಿಸೋದು, ಈ ಚೆಕ್ ಡ್ಯಾಮ್ಸ್ ನಿರ್ಮಾಣ ಮಾಡೋದು, ಇದೇ ಒಂದು ಭಾಳ ದೊಡ್ಡ ರಾಜಕೀಯ ಅಭಿವೃದ್ಧಿ ಅಂತ ತಿಳ್ಕೊಂಡ್ರೆ ಬಹುತೇಕ ನನ್ನ ಭಾವನೆದೊಳಗೆ ನಿರುದ್ಯೋಗಿ ಸಮಸ್ಯೆನೂ ಕೂಡ ಇದರ ಜೊತೆ ಜೊತೆಗೇನೆ ನಾವು ಚಿಂತನೆ ಮಾಡುವಂಥ ವಿಚಾರ. ಇವತ್ತು ಗುಡಿ ಕೈಗಾರಿಕೆ ಅಂತ ಕೈಗಾರಿಕಾ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡ್ಬೇಕು. ಇವತ್ತು ಗದಗದೊಳಗೆ ಎಸ್ ಕೆ ಪಾಟೀಲ್ ಸಾಹೇಬರು ಅವ್ರ ತಂದೆಯವ್ರ ಕಾಲದೊಳಗೆ ಇವತ್ತೇನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಇದನ್ನು ಮಾಡಿದ್ದಾರೆ, ಭಾಳಷ್ಟು 160 ಇಂಡಸ್ಟ್ರೀಸ್ಗಳನ್ನು ತಂದರು. ನಮ್ಮಲ್ಲಿ ಅಂಥ ಕೈಗಾರಿಕೆಗಳಿಗೆ ವಿಶೇಷವಾಗಿರತಕ್ಕಂಥ ಗಮನ ಹರಿಸಿ ಸರ್ಕಾರ ಕೈಗಾರಿಕಾ ಪ್ರದೇಶ ಅಂಥೇಳಿ ನಮ್ಮ ನಮ್ಮ ಕಪ್ಪತ್ತಗುಡ್ಡದ ಭಾಗದೊಳಗೆ ನನ್ನ ಎರಡೂ ತಾಲೂಕಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಗೆ ಒಂದು ಕೈಗಾರಿಕಾ ಪ್ರದೇಶವನ್ನು ಗುರುತಿಸಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಸ್ಬೇಕು, ಘಟಕಗಳನ್ನು ಸ್ಥಾಪನೆ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಆಲೋಚನೆ ಒಂದು ಕಡೆ ನನ್ನಲ್ಲಿ ಇದೆ. ನಾನು ಕೂಡ ಎಂಜಿನಿಯರಿಂಗ್ ಮುಗಿಸಿ ನಿರುದ್ಯೋಗ ಸಮಸ್ಯೆ ಏನು ಅಂತಕ್ಕಂಥ ವಿಚಾರವನ್ನು ಭಾಳಷ್ಟು ಹತ್ತಿರದಿಂದ, ಯಾಕಂದರೆ ನಾನು ಬಡ ಕುಟುಂಬದೊಳಗೆ ಹುಟ್ಟಿ ಬಂದವ, ನನ್ನ ತಂದೆ ತಾಯಿ ಇವ ನನ್ನ ಮಗ ಎಂಜಿನಿಯರಿಂಗ್ ಆಗಬೇಕು, ದೊಡ್ಡ ನೌಕರಿ ಮಾಡಬೇಕಂತ ಹೇಳಿ ಕನಸು ಕಟ್ಕೊಂಡು ಬಂದವರು. ಆ ಅವಕಾಶ ನನಗೆ ಸಿಕ್ಕಿಲ್ಲ. ಆದರೆ ನನ್ನ ಹಾಗೆ ಭಾಳಷ್ಟು ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಈ ಎಂಜಿನಿಯರಿಂಗ್ ಅನ್ರಿ, ಡಿಪ್ಲೊಮಾ ಅನ್ರಿ, ವೃತ್ತಿಪರವಾಗಿರ್ತಕ್ಕಂಥ ಕೋರ್ಸ್ಗಳನ್ನು ಕಲಿಸಿ ಇವತ್ತು ಭಾಳಷ್ಟು ಜನ ಗೋವಾ ವಗೇರೆ ಹೋಗ್ತಾ ಇದ್ದಾರೆ. ಈ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ನನಗಿರ್ತಕ್ಕಂಥ ಆಲೋಚನೆ, ಎಲ್ಲ ನಮ್ಮ ಇಂಥ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಇದ್ದವರು, ಕಲಿತಾ ಇದ್ದವರು ಎಲ್ಲರ ಮಾರ್ಗದರ್ಶನದೊಳಗೆ ಸರ್ಕಾರಕ್ಕೆ ನಾವು ಏನು ಮಾಡಿದರೆ ಸಾಧ್ಯತೆ, ಅದಕ್ಕೆ ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳನ್ನು, ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಹತ್ರ ಹೋಗಿ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿರತಕ್ಕಂಥ ನಿರುದ್ಯೋಗಿ ಸಮಸ್ಯೆಯನ್ನು ಹೋಗಲಾಡಿಸ್ಲಿಕ್ಕೆ ನಂದೇ ಆಗಿರತಕ್ಕಂಥ ಕನಸನ್ನು ಹೊತ್ತಿದ್ದೀನಿ ಸರ್. ಆ ಅವಕಾಶ ನಿಮ್ಮ ಮುಖಾಂತರ ಕ್ಷೇತ್ರದ ಜನ ಎಲ್ಲ ಆಶೀರ್ವಾದ ಮಾಡಿ ಪಕ್ಷ ನನ್ನನ್ನು ಗುರುತಿಸಿ ಟಿಕೆಟ್ ಕೊಟ್ಟು ಮುಂಬರುವ ಎಲೆಕ್ಷನ್ದೊಳಗೆ ನನಗೆ ಅಭ್ಯರ್ಥಿಯನ್ನಾಗಿ ಮಾಡಿದರೆ ಜನ ಅಂತೂ ಆಶೀರ್ವಾದ ಮಾಡ್ತಾರ ಅಂತಕ್ಕಂಥ ಭರವಸೆ ಅಂತೂ ಬಹಳಷ್ಟಿದೆ. ಜನರ ಯುವಕರ ನಾಡಿ ಮಿಡಿತನಾಗಿ ನಾನು ಕೆಲಸ ಮಾಡಿ ತೋರಿಸ್ತೇನೆ. ನಮ್ಮನ್ನ ಆರಿಸಿತಂದ್ರೆ ಒಂದು ಆ ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಸರ್? ತುಂಬಾ ಸಂತೋಷ ಸರ್. ಸರ್, ಗದಗ ಜಿಲ್ಲೆ ಶಿರಹಟ್ಟಿ ವಿಧಾನಸಭಾ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈಗಾಗಲೇ ಒಂದು ಎರಡು ಶಾಸಕರು ಅಲ್ಲಿ ಇದ್ದಾರೆ, ಈ ಕ್ಷೇತ್ರದ ಬಗ್ಗೆ ತಮ್ಮ ಆಲೋಚನೆಗಳು ಯಾವ ರೀತಿ ಇದಾವೆ ಸರ್? ನನಗೆ ಗೊತ್ತಿರೋ ಮಟ್ಟಿಗೆ ಮೀಸಲು ಕ್ಷೇತ್ರ ಆದ ಮೇಲೆ ನಮ್ಮಲ್ಲಿ ಇರತಕ್ಕಂಥ ಬೇಡಿಕೆಗಳು, ಉದಾಹರಣೆ ಹುಲಿಗುಡ್ಡ ಏತ ನೀರಾವರಿ ಯೋಜನೆ ಇರಬಹುದು, ಸಾಸಲ್ವಾಡ ಏತ ನೀರಾವರಿ ಯೋಜನೆಗಳು ಇರಬಹುದು, ಇದು ರೈತರಿಗೆ ಸರಿಯಾಗಿ ನಾವು ಮುಟ್ಟುವಂಥ ಕೆಲಸ ಆಗಿಲ್ಲ ಇವತ್ತು ಯಾರೋ ಶಾಸಕರಾಗಿರಲಿ, ಅದರ ಬಗ್ಗೆ ಸರಿಯಾಗಿ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಆಗಿಲ್ಲ ಅಂತ ನನ್ನ ಭಾವನೆ. ಜೊತೆಗೆ ಅದರ ಹೋರಾಟಗಾರರಿದ್ದಾರೆ ಇವತ್ತು. ಕೇವಲ ನಮ್ಮ ಕ್ಷೇತ್ರದೊಳಗೆ ಮರಳು ಮಾಫಿಯಾದೊಳಗನೆ ಸರ್ಕಾರಕ್ಕನ್ರಿ ಪಕ್ಷದೊಳಗೆ ಅಧಿಕಾರ ಪಕ್ಷ ಅಧಿಕಾರದೊಳಗೆ ಯಾವ್ಯಾವ ಪಕ್ಷ ಇರ್ತದ ಆ ಕಾರ್ಯಕರ್ತರಿಗನ್ರಿ ಹಿರಿಯರಿಗೆ ಮುಜುಗರ ತರುವಂಥ ಒಂದೇ ಒಂದು ರಾಜಕೀಯ ವಾತಾವರಣ ಸೃಷ್ಟಿಯಾಗಿದೆ ವಿನಃ ಅದಕ್ಕೆ ಪರ್ಯಾಯವಾಗಿ ನಾವೇನು ಮಾಡಬೇಕು, ಕ್ಷೇತ್ರದ ಅಭಿವೃದ್ಧಿ ಹೆಂಗೆ ಮಾಡಬೇಕು, ನಮ್ಮಲ್ಲಿ ಇರತಕ್ಕಂಥ ಆ ತೊಂದರೆಗಳು, ರೈತರಿಗೆ ಇರತಕ್ಕಂಥ ತೊಂದರೆಗಳು ಇರಬಹುದು, ಇವತ್ತು ಮುಳುಗಡೆ ಆಗುವಂಥ ಪ್ರದೇಶಗಳ ಸಮಸ್ಯೆಗಳಿರಬಹುದು, ರೈತರಿಗೆ ಇವತ್ತೇನು ಅನುಭವಿಸ್ತಾ ಇರುವಂಥ ನಮ್ಮ ನೀರನ್ನು ನಮ್ಮ ಕ್ಷೇತ್ರದ ಜನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳಾರ್ದಂಥ ಪರಿಸ್ಥಿತಿ ಏನಿದೆ ಅದೆಲ್ಲ ಸಮಸ್ಯೆಗಳು ಸರಿಯಾಗಿ ನಮಗೆ ಹೋರಾಟದ ಮುಖಾಂತರ ಕೇವಲ ಹಾಗೆ ಉಳಿತಾ ಇದೆ. ಅದು ಸರ್ಕಾರದ ಗಮನ ಸೆಳೆಯುವಲ್ಲಿ ಪ್ರಾಮಾಣಿಕವಾಗಿ ನಮ್ಮ ಜನರಿಗೆ ತಲುಪಿಸುವಲ್ಲಿ ಬಹುತೇಕ ನಮ್ಮ ಪ್ರತಿನಿಧಿಗಳು ಎಲ್ಲೋ ಎಡವಿದ್ದಾರೆ ಅಂತ ನನ್ನ ಭಾವನೆ. ಅದಕ್ಕೆಲ್ಲ ಒಂದು ಹೊಸ ರೂಪವನ್ನು ಕೊಡುವುದರ ಜೊತೆಗೆ ಆ ಹೋರಾಟಗಾರರ ಜೊತೆಗೆ ಅಭಿವೃದ್ಧಿಯ ಚಿಂತನೆ ಮಾಡತಕ್ಕಂಥ ಮುತ್ಸದ್ದಿಗಳ ಜೊತೆಗೆ ಕ್ಷೇತ್ರದ ಎಲ್ಲ ನಾಯಕರುಗಳ ಜೊತೆಗೆ ಆ ಒಂದು ಕೆಲಸ ಮಾಡಬೇಕಂಥೇಳಿ ನನ್ನ ಆಶಯ ಅದ ಸರ್. ತುಂಬ ಸಂತೋಷ ಸರ್. ಸರ್, ತಾವು ಧಾರವಾಡ ಹಾಲು ಒಕ್ಕೂಟ KMF ಇದರ ಮಾಜಿ ನಾಮ ನಿರ್ದೇಶಕರಾಗಿ ಏನೇನು ಒಂದು ಕೆಲಸ ಕಾರ್ಯಗಳು ಆ ಒಂದು ಇದರಲ್ಲಿ ಆಗಿದೆ ಸರ್? ನಾನು 4.5 ವರ್ಷ ನಿರ್ದೇಶಕನಾಗಿ ಇದ್ದೆ ಸರ್. ಅವತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಗಂಗಣ್ಣ ಮರ್ಬದ್ ಅಂಥೇಳಿ ನಾನಿದ್ದಾಗ ಅಧ್ಯಕ್ಷರಿದ್ದರು, ಸನ್ಮಾನ್ಯ ಹಿರೇಗೌಡರು, ಹೆಜ್ಜೆ ಹಿರೇಗೌಡರು ಅವರು ನಮ್ಮ ಜಿಲ್ಲೆಯಿಂದ ನಿರ್ದೇಶಕರು, ನಾನು ಕೂಡ. ರೈತರ ಪರವಾಗಿ ಒಕ್ಕೂಟ ಏನು ಒಳ್ಳೆಯ ಕೆಲಸ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ, ರೈತರ ಸಂಕಷ್ಟದೊಳಗಿದ್ದಾಗ, ರೈತರಿಗೆ ಪ್ರೋತ್ಸಾಹಧನ ಕೊಡುವಂಥ ಸಮಸ್ಯೆಗಳು ಬಂದಾಗ,
ನಾನು ಧ್ವನಿಯಾಗಿ ಕೆಲಸ ಮಾಡಿದ್ದೀನಿ ರೈತರ ಪರವಾಗಿ. ವಿಶೇಷವಾಗಿ ನಮ್ಮ ಮುಂಡ್ರಗಿ ಶಿರಟ್ಟಿ ಮತಕ್ಷೇತ್ರದೊಳಗಿರತಕ್ಕಂಥ ಎಲ್ಲ ಈ ಸಹಕಾರಿ ಸಂಘದೊಳಗೆ ಹಾಲು ಕಟ್ಟೋದ ಸಹಕಾರಿ ಸಂಘ ಏನಾದರೂ ಅಡಿಯೊಳಗೆ ಬರ್ತಾವೋ ಅವೆಲ್ಲ ನಮ್ಮ ರೈತರಿಗೆ ಅವರಿಗೆ ಮೋಟಿವೇಟ್ ಮಾಡುವಂಥ ಕೆಲಸ, ಜೊತೆಗೆ ಪ್ರೋತ್ಸಾಹ ಧನ ಕೊಡಿಸ್ಬೇಕು, ಅವರಿಗೆ ಸರಿಯಾಗಿ ಬಟವಾಡೆಯನ್ನು ನಾವು ಮಾಡಿಸುವಂಥ ಕೆಲಸ. ನಾನು ಹೋದಾಗ ಸುಮಾರು ಒಂದು 8-10 ವಾರಗಳ ಅವರ ಬಟವಾಡೆಯನ್ನು ನಿಲ್ಲಿಸುವಂಥ ವ್ಯವಸ್ಥೆ ಆಗಿತ್ತು. ನಾನು ಹೋದ ಮೇಲೆ ರೈತರಿಗೆ ನಮ್ಮಲ್ಲಿ ಇರತಕ್ಕಂಥ ಪೌಡರ್ ಸುಮಾರು 120 ಟನ್ ಪೌಡರ್ ಸ್ಟಾಕ್ ಇತ್ತು. ಆ ಪೌಡರ್ಗೆ ನನಗೂ ಕೂಡ ಜವಾಬ್ದಾರಿ ಕೊಟ್ಟರು, ಅದರ ಉಸ್ತುವಾರಿಯಾಗಿ ಅವು ಆ ಸ್ಟಾಕ್ ಯಾರ್ಡ್ ಜವಾಬ್ದಾರಿ ಕೊಟ್ಟಾಗ ಅದನ್ನೆಲ್ಲ ನಾವು ಕೂಡಲೇ ವಿಲೇವಾರಿ ಮಾಡಿ ರೈತರಿಗೆ ನಾವು ಪೇಮೆಂಟ್ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ವಿ. ಅವತ್ತು ನನ್ನ ಸಲಹೆಯನ್ನು ಒಕ್ಕೂಟದ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು, ಆಮೇಲೆ ಸರ್ಕಾರದ ಪ್ರತಿನಿಧಿಗಳು ಗೌರವಿಸುವಂಥ ಕೆಲಸ ಮಾಡಿದರು. ನಾನು ನಿರ್ದೇಶಕನಾದಾಗ ಬೀಯಿಂಗ್ ಎನ್ ಎಂಜಿನಿಯರಿಂಗ್ ಮಾಡಿ ನಾನು ಡೈರೆಕ್ಟರ್ ಆದವ. ಅವತ್ತು ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಶಿವಕುಮಾರ್ ಅಂತ ಹೇಳಿದ್ರು. ಅವರು ನಮ್ಮಲ್ಲಿ ಎನರ್ಜಿ ವಿಚಾರ ಬಂತದ್ದು. ಆ ಎನರ್ಜಿ ವಿಚಾರ ಬಂದಾಗ ಇಡೀ ಬೋರ್ಡ್ ಒಂದು ಕಡೆ ಇದ್ದಾಗ ನಾನು ಭೀಮಸಿಂಗ್ ರಾಠೋಡ್ MD ಅವ್ರ ಜೊತೆ ಇದ್ದು ನಾವು ಉತ್ಪತ್ತಿ ಮಾಡುವಂಥ ಇಂಧನದ ವಿಚಾರ ಬಂದಾಗ ಇಡೀ ದೇಶಕ್ಕೆ ನಾವು ಮಾದರಿ ಆದ್ವಿ. ಅವತ್ತು ಅಂದ್ರೆ ಆಂಧ್ರ ಪ್ರದೇಶದವರು ಆ ನಮ್ಮ ಎಲ್ಲ ಬಾಯ್ಲರ್ಗಳನ್ನು ಏನು ನಾವು ಕೇವಲ ರಿಪೇರಿ ಮಾಡಿಸಿ ಅವನ್ನ ದುರಸ್ತೀಕರಣ ಮಾಡಿ ನಮ್ಮ ಒಕ್ಕೂಟದ ರೊಕ್ಕವನ್ನು ಹಾಳು ಮಾಡ್ತಾ ಇದ್ವಿ ಇಂಧನದ ಉತ್ಪತ್ತಿಯಾಗುವಂಥ ವಿಚಾರದೊಳಗೆ. ಅವತ್ತು ನಂದೇ ಆಗಿರತಕ್ಕಂಥ ಒಂದು ವಿಶೇಷ ಸಲಹೆ ಬಂತು. ದೇಶಕ್ಕನ್ನು ನಾವು ಅವತ್ತು ಮೊದಲನೇ ಪ್ರೈಸನ್ನು ತಗೊಳ್ಳುವಂಥ ವ್ಯವಸ್ಥೆನೂ ಕೂಡ ಆಯಿತು. ಹಾಗಾಗಿ ನನ್ನ ಸಲಹೆ ಬಹುತೇಕ ನಾನು ನಿರ್ದೇಶಕನಾಗಿ ಪ್ರಾಮಾಣಿಕವಾಗಿ ರೈತರ ಚಿಂತೆ ಇರ್ಬೋದು, ಒಕ್ಕೂಟದ ಚಿಂತೆ ಇರ್ಬೋದು, ಆ ಚಿಂತನ ಮಂಥನ ವಿಚಾರದೊಳಗೆ ನಂದೇ ಆಗಿರತಕ್ಕಂಥ ಅಮೂಲ್ಯವಾದ ಸಲಹೆಯನ್ನು ಕೊಟ್ಟೆ. ಆ ಅವಕಾಶವನ್ನು ನಿರ್ದೇಶಕನಾಗಿ ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಒಕ್ಕೂಟಕ್ಕೆ ಒಳ್ಳೆಯದಾಗುವ ರೀತಿಯೊಳಗೆ ನಮ್ಮ ಕ್ಷೇತ್ರದ ರೈತರಿಗೆ ಒಳ್ಳೆಯದಾಗುವಂಥ ವ್ಯವಸ್ಥೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಸರ್. ಈ KMF ತಾವು ವಿಶೇಷ ಕಾಳಜಿಯನ್ನು ತಾವು ಹೊಂದಿದ್ದೀರಿ ಅಂತ ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಒಂದು ತಾವು ಒಂದು 25 ವರ್ಷ ಕಾಲಾವಧಿಯಲ್ಲಿ ಈ ಒಂದು ರಾಜಕೀಯವನ್ನು ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಸರ್? ಸಾಕಷ್ಟು ನನ್ನ ರಾಜಕೀಯ ಚಿಂತನೆ ಶಿರಟ್ಟಿ ಮತಕ್ಷೇತ್ರದೊಳಗೆ, ಜೊತೆಗೆ ಗದಗ ಜಿಲ್ಲೆ ಎಲ್ಲ ಕ್ಷೇತ್ರಕ್ಕೂ ಅದ. ಆದ್ರೆ ಭಾಳಷ್ಟು ಕಾನ್ಸಂಟ್ರೇಷನ್ ಇರೋದು ನಮ್ಮ ಹಿಂದುಳಿದ ಕ್ಷೇತ್ರವಾಗಿರತಕ್ಕಂಥ ಶಿರಟ್ಟಿ ಮತಕ್ಷೇತ್ರಕ್ಕೆ. ಪ್ರತಿಯೊಂದು ಸಾಮಾಜಿಕ ವಿಚಾರಗಳು ಬಂದಾಗ ಕ್ಷೇತ್ರದ ಜನ ನನಗೆ ಸಣ್ಣ ಮನೆಯೊಳಗೆ ಕೆಲಸ ಇರತಕ್ಕಂಥ ಫಂಕ್ಷನ್ಸ್ ಇರ್ಬೋದು ಅಥವಾ ಜಾತ್ರಾ ಕಾರ್ಯಕ್ರಮ ಇರ್ಬೋದು, ಏನೇ ಸಾಮಾಜಿಕ ಕಾರ್ಯಕ್ರಮಗಳು ಇರಲಿ, ಚಳುವಳಿಗಳು ಇರಲಿ, ಸಮಾಜದ ಹೋರಾಟಗಳು ಇರಲಿ, ಕ್ಷೇತ್ರಕ್ಕೆ ಅನ್ಯಾಯ ಆಗುವಂಥ ಸಂದರ್ಭಗಳು ಇರಲಿ, ಸರ್ಕಾರ ಯಾವುದೇ ಇರಲಿ, ಅವತ್ತು ಕ್ಷೇತ್ರಕ್ಕೆ ಅನ್ಯಾಯ ಆಗುವಂಥ ಸಂದರ್ಭಗಳು ಬಂದಾಗ ನಾವೆಲ್ಲ ಪ್ರತಿಯೊಂದು ಹೋರಾಟದೊಳಗೆ ನನ್ನನ್ನು ನಾನು ಭಾಗಿಯಾಗಿದ್ದೀನಿ. ಎಲ್ಲ ಹಿರಿಯರ ಜೊತೆ ನಾನು ಭಾಗಿಯಾಗಿದ್ದೀನಿ. ರೈತರ ಜೊತೆ ಇರ್ಬೋದು, ವರ್ತಕರ ಸಮಸ್ಯೆಗಳು ಬಂದಾಗಿರ್ಬೋದು, ಭಾಳಷ್ಟು ಹೋರಾಟದೊಳಗೆ ನಾನು ಭಾಗಿಯಾಗಿದ್ದೀನಿ. ಹಾಗಾಗಿ ವಿಶೇಷವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗೂ ಸಹಿತ ಇವತ್ತಿನ ಯುವ ಪೀಳಿಗೆಗೆ ಅನ್ಯಾಯ ಆಗುವಂಥ ಸಂದರ್ಭ, ನಿರುದ್ಯೋಗಿ ಸಮಸ್ಯೆಗಳು ಬಂದಂಥ ಸಂದರ್ಭದೊಳಗೆ ನಾನೇನು ಒಬ್ಬ ನಾನು ನಿರುದ್ಯೋಗಿ ಜೊತೆಗೆ ರಾಜಕೀಯ ಆಮೇಲೆ ಎಲ್ಲರ ಚಿಂತಕನಾಗಿ ನನ್ನ ಆಲೋಚನೆ ನನ್ನ ಹೋರಾಟ ಏನಿರಬೇಕು ಅದು ಕ್ಷೇತ್ರದೊಳಗೆ ಪ್ರಾಮಾಣಿಕವಾಗಿ ಇವತ್ತಿನ ತನಕ ಮಾಡ್ಕೊಂಬಂದೀನಿ. ಕ್ಷೇತ್ರದೊಳಗೆ ನನಗೆ ಹೆಚ್ಚು ಕಡಿಮೆ ಮನೆಮಗನಾಗಿ ಕಾಣ್ತಾರೆ ಎಲ್ಲರೂ. ಭಕ್ಷ್ಯಕ್ಕೆ ಸೀಮಿತ ಅನ್ನೋ ಬದಲು ನಮ್ಮ ಕ್ಷೇತ್ರದ ಒಬ್ಬ ಮನೆ ಮಗನಾಗಿ ಭೀಮಸಿಂಗ್ ರಾಠೋಡ್ ಇದ್ದಾನೆ ಅಂಥೇಳಿ ಕ್ಷೇತ್ರದ ಜನ ನನಗೆ ಪ್ರೀತಿಯಲ್ಲಿಂದ ಕಾಣ್ತಾ ಇದ್ದಾರೆ ಸರ್. ಆ ಹೋರಾಟ ಅವರ ಪ್ರೀತಿ ಆ ವಿಶ್ವಾಸಕ್ಕೆ ಚ್ಯುತಿ ಬರೆದಂಗೆ ನಾನು ಮುಂದುವರಿತಾ ಇದ್ದೀನಿ. ಭಗವಂತ ನಾನು ರಾಜಕೀಯವಾಗಿಯೇ ಭಾಳ ದೊಡ್ಡ ಸ್ಥಾನವನ್ನು ಗಳಿಸ್ಬೇಕಂಥೇಳಿ ನನ್ನ ಪ್ರಯತ್ನ ಇಲ್ಲ. ಕ್ಷೇತ್ರದ ಪ್ರೀತಿಗೆ, ಕ್ಷೇತ್ರದ ಜನರ ಸರ್ವಾಂಗೀಣ ಆಲೋಚನೆದೊಳಗೆ, ಅಭಿವೃದ್ಧಿ ವಿಚಾರದೊಳಗೆ ನಂದು ಕೂಡ ಸಲಹೆ ಕೊಡುವಂಥ ಸಂದರ್ಭಗಳು ಬಂದಾಗ ನಾನು ಪ್ರಾಮಾಣಿಕವಾಗಿ ಇವತ್ತಿನ ಪ್ರಯತ್ನ ಮಾಡ್ಕೊಂಡ್ಬಂದಿನಿ. ಮುಂದೇನು ಹಾಗೆ ಖಂಡಿತ ಸರ್ ಈ ಎಲ್ಲ ಆಲೋಚನೆಗಳು ಸಾಕಾರಗೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ತಾವು ನೋಡಿದಲ್ಲ ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂತ ಬಿಜೆಪಿಯ ಯುವ ಮುಖಂಡರಾದ ಶ್ರೀ ಡಾಕ್ಟರ್ ಭೀಮಸಿಂಗ್ ನಾರಾಯಣಪ್ಪ ರಾಠೋಡ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ WWW.politiciansinindia.com @socialmedia. ಜೈ ಹಿಂದ್, ಜೈ ಕರ್ನಾಟಕ.